ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗಗೆ ಸ್ವಾಗತ. ನಾನು ದೀಪಾ ಗೌಡ. ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ನಡದ ಎರಡನೇ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ನೆನ್ನೆ ನಿಮಗೆ ಮೊದಲನೇ ಪತ್ರಿಕೆ ಬಿಡಿಸಿದ್ದೆ, ಇವತ್ತು ಎರಡನೇ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಸೊ ಈ ಕನ್ನಡ ಯಾವ್ಯಾವುದಕ್ಕೆ ಯೂಸ್ ಆಗುತ್ತೆ ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇದ್ದೀನಿ. ಮೊರಾಲ್ಜಿ, ನವೋದಯ ಆ್ಯಂಡ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್, KS, FDA, STA, PSI, PDO ಆಗಿರ್ಬೋದು, PC ಆಗಿರ್ಬೋದು, ಸೊ ಎಲ್ಲ ಎಕ್ಸಾಮ್ಗೂ ಯೂಸ್ ಆಗುತ್ತೆ. ಆ್ಯಂಡ್ ಮೈನ್ ಇಂಪಾರ್ಟೆಂಟ್ಲಿ, ಮೊರಾಲ್ಜಿ ಸ್ಕೂಲಿನ ಮಕ್ಕಳಿಗೆ 100 ಮಾರ್ಕ್ಸಿನ ಪೇಪರ್ ಇರುತ್ತೆ. ಸೊ ಎಲ್ಲ ಸಬ್ಜೆಕ್ಟ್ಸು ಸೇರಿ 100 ಮಾರ್ಕ್ಸ್ ಇರುತ್ತೆ. ನೀವು ಕನ್ನಡ ಮೀಡಿಯಮಲ್ಲಿ ಓದ್ತಾ ಇರ್ಬೋದು ಆರ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇರ್ಬೋದು, ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜನ್ನು ಬರೀಲೇಬೇಕು. ಅದು 20 ಮಾರ್ಕ್ಸಿಗೆ ಇರುತ್ತೆ. ಸೊ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕನ್ನಡ ಲ್ಯಾಂಗ್ವೇಜ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಮಾಡುವಂಥ ಪ್ರತಿ ಕ್ಲಾಸನ್ನು ನೋಡಿ. ಸೊ ಇದರಲ್ಲಿರೋ ಕ್ವೆಶನ್ಸೇ ಬರುತ್ತೆ ಅಂತ ಹೇಳಲ್ಲ. ಸೊ ಇದೇ ಥರದ್ರಲ್ಲಿ ಸ್ವಲ್ಪ ಚೇಂಜಸ್ ಆಗಿರ್ಬೋದು ಅಷ್ಟೇ. ಸೊ ನಾವು ಮಾಡೋ ರೀತಿ ಯಾವ ರೀತಿ ಮೀನ್ಸ್ ವ್ಯಾಕರಣ, ಈಗ ನಾನು ಹೇಳ್ತಾ ಇದ್ದೀನಿ, ಈಗ ಅಲ್ಪಪ್ರಾಣ ಅಕ್ಷರ ಕೇಳಿರುವ ಜಾಗದಲ್ಲಿ ಮಹಾಪ್ರಾಣ, ಸೊ ಆ ರೀತಿ ಚೇಂಜ್ ಆಗ್ಬೋದು ಹೊರತು ನಾವು ಮಾಡಿರೋ ಗ್ರಾಮರ್ ಪಾಯಿಂಟ್ಸ್ ಬಿಟ್ಟು ಬೇರೆ ಪಾಯಿಂಟ್ಸ್ ನಿಮಗೆ ಬರಲ್ಲ. ಸೊ ವಿಡಿಯೋಸ್ನ ನೋಡ್ತಾ ಇರಿ. ಆ್ಯಂಡ್ ಯಾರು ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಕಡೆಯದಾಗಿ ಒಂದು ಲೈಕ್ ಕೊಡಿ. ಆ್ಯಂಡ್ ನಿಮಗೇನಾದರೂ ಡೌಟ್ಸ್ ಬಂದರೆ ನಾನು ಸಾಲ್ವ್ ಮಾಡೋದ್ರಲ್ಲಿ, ಆರ್ ಇನ್ ಕೇಸ್ ನಾನು ಮಿಸ್ಟೇಕ್ ಮಾಡಿ ಏನಾದರೂ ತಪ್ಪು ಹೇಳಿದರೆ ನನಗೂ ಫೀಡ್ಬ್ಯಾಕ್ ಕೊಡಿ, ಕಮೆಂಟಲ್ಲಿ ಹಾಕಿ, ನೀವು ನಾವು ಅದನ್ನು ತಗೋತೀವಿ. ಆ್ಯಂಡ್ ಇವತ್ತಿನ ಎರಡನೇ ಪೇಪರನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎರಡನೇ ಪೇಪರ್ನ ಮೊದಲನೇ ಕ್ವೆಶನ್ ಸಾಲ್ವ್ ಮಾಡೋಣ. ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಮರವನ್ನು ಎಂಬ ಪದವು, ಓಕೆ, ಇಲ್ಲಿ ಏನಿದೆ, ನಮಗೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಸೊ ಇಲ್ಲಿ ಏನು ಕೇಳಿದ್ದಾರೆ ನಮಗೆ, ಮರವನ್ನು ಅಂತ ಇದೆಯಲ್ಲ ಈ ಪಾರ್ಟಲ್ಲಿ ಇರೋಂಥ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ಸೊ ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಬೇರೆ ವಿಭಕ್ತಿ ಪ್ರತ್ಯಯ ಕೊಟ್ಟಿದ್ದರು. ಸೊ ಅವಾಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆ್ಯಂಡ್ ಅಗೈನ್ ಎಕ್ಸ್ಪ್ಲೈನ್ ಮಾಡ್ತೀನಿ. 7 ವಿಭಕ್ತಿ ಪ್ರತ್ಯಯಗಳಿದೆ: ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ, ಪಂಚಮಿ, ಷಷ್ಠಿ, ಸಂಬೋಧನ ಅಂತ ಹೇಳಿ 7 ವಿಭಕ್ತಿ ಪ್ರತ್ಯಯಗಳಿದೆ. ಸೊ ಅದರಲ್ಲಿ ಇದು ದ್ವಿತೀಯ ವಿಭಕ್ತಿಗೆ ಬರುತ್ತೆ. ಅಂದರೆ ಮರ ವನ್ನು ಅಂತ ಇದೆ ಅಲ್ವಾ, ಸೊ ಅದನ್ನು ನಾವು ಬಿಡಿಸಿ ಬರೀಬೇಕು. ಬಿಡಿಸಿ ಬರೆಯೋದು ಹೇಗೆ, ಮರ ಪ್ಲಸ್ ಅನ್ನು ಅಂತ ಹೇಳಿ ಬರೀತೀರ. ಸೊ ಇಲ್ಲಿ ಈ ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ. ಸೊ ಹಾಗಾಗಿ ಆನ್ಸರ್ ಇದಕ್ಕೆ ದ್ವಿತೀಯ ವಿಭಕ್ತಿ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗೋಣ. ಗೊತ್ತಾಗಿದೆ ಅನ್ಕೋತೀನಿ, ನೀವು ಪದವನ್ನು ಬಿಡಿಸಿ ಬರೀಬೇಕು. ಸೊ ಇಲ್ಲಿ ಯಾವುದು ಬರುತ್ತೆ, ಸೊ ಅದ್ರ ಮೇಲೆ ನಿಮಗೆ ವಿಭಕ್ತಿ ಪ್ರತ್ಯಯ ಡಿಸೈಡ್ ಆಗುತ್ತೆ. ಐಶ್ವರ್ಯಾಳ, ಸೊ ಸೆಕೆಂಡ್ ಕ್ವೆಶನ್, ಐಶ್ವರ್ಯಾಳ ಬಳಿ ಕರಿಬೇಕು ಇದೆ, ಈ ವಾಕ್ಯದಲ್ಲಿನ ಗುಣವಿಶೇಷಣ ಹೇಳಬೇಕು ನೀವು. ಸೊ ಏನು ಕೊಟ್ಟಿದ್ದಾರೆ, ಐಶ್ವರ್ಯ ಅನ್ನೋ ಹುಡುಗಿ ಹತ್ರ ಕರಿಬೇಕು ಇದೆ. ಸೊ ಐಶ್ವರ್ಯ ಎಂಥ ಹುಡುಗಿ ಅಂತ ನಮಗೆ ಗೊತ್ತಿಲ್ಲ. ಅವಳು ಒಳ್ಳೆ ಹುಡುಗಿನೋ, ಕೆಟ್ಟ ಹುಡುಗಿನೋ, ಅವಳು ಕಪ್ಪುಗಿದ್ದಾಳೋ, ಬೆಳ್ಳಗಿದ್ದಾಳೋ, ನಮಗೆ ಅದೇನೂ ಗೊತ್ತಿಲ್ಲ. ಅವಳು ವಿಶೇಷಣ ನಮಗೆ ಕೊಟ್ಟಿಲ್ಲ. ಸೊ ಇಲ್ಲಿ ನಮಗೆ ಇನ್ಯಾದ್ರದ್ದು ಕೊಟ್ಟಿದ್ದಾರೆ, ಬೆಕ್ಕಿಂದ ಕೊಟ್ಟಿದ್ದಾರೆ, ಕರಿಬೆಕ್ಕು ಅಂತ ಕೊಟ್ಟಿದ್ದಾರೆ. ಹೌದಲ್ವಾ, ಬೆಕ್ಕು ಒಳ್ಳೆಯದಾ ಕೆಟ್ಟದಾ ಕೊಟ್ಟಿಲ್ಲ ಅವರು, ಕಪ್ಪುಗಿದೆಯಾ ಬೆಳ್ಳಗಿದೆಯಾ ಕೊಟ್ಟಿದ್ದಾರೆ. ಸೊ ಕರಿದು ಅದ್ರ ಗುಣ, ಕಪ್ಪುಗಿದೆ ಬೆಕ್ಕು ಅನ್ನೋದು ಅದ್ರ ಗುಣ ವಿಶೇಷಣ ಆಗುತ್ತೆ. ಸೊ ಇಲ್ಲಿ ಐಶ್ವರ್ಯ ಅಂದ್ರೆ ನಮಗೇನೂ ಕೊಟ್ಟಿಲ್ಲ ಗುಣ ವಿಶೇಷಣ, ಅವ್ರು ಜಸ್ಟ್ ನಿಮಗೆ ಕೊಟ್ಟಿರೋದು ಈ ವಾಕ್ಯದಲ್ಲಿರೋ ಗುಣ ವಿಶೇಷಣ. ಸೊ ಐಶ್ವರ್ಯ ನಮಗೆ ಗುಣ ಗೊತ್ತಿಲ್ಲ ಅವಳು ಹೇಗಿದ್ದಾಳೆ ಅಂತ, ಬಟ್ ಬೆಕ್ಕಿಂದ ಗೊತ್ತಿದೆ ನಮಗೆ ಅದು ಕಪ್ಪುಗಿದೆ ಅಂತ ಹೇಳಿ. ಸೊ ಇಲ್ಲಿ ನಮಗೆ ಐಶ್ವರ್ಯ ಅಂತ ಗೊತ್ತಿಲ್ಲ, ಬೆಕ್ಕಿಂದ ಗೊತ್ತಿದೆ, ಅದು ಸಾರಿ, ಬೆಕ್ಕಿನ ಗುಣ ವಿಶೇಷಣ ಗೊತ್ತಿದೆ, ಬಟ್ ಗುಣ ವಿಶೇಷಣ ಏನಾದ್ರದ್ದು ಕರಿಬೇಕು ಅನ್ನೋದು. ಸೊ ಇಲ್ಲಿ ಕನ್ಫ್ಯೂಸ್ ಮಾಡಲಿಕ್ಕೆ ಬೆಕ್ಕು ಅಂತಲೂ ಕೊಟ್ಟಿದ್ದಾರೆ. ನೀವು ಉತ್ತರ ಗೊತ್ತು ಅನ್ನೋ ಅವಸರದಲ್ಲಿ ಬೆಕ್ಕು ಅಂತ ಹಾಕಿಬಿಡಬಾರ್ದು, ಬೆಕ್ಕಿಂದ ಗೊತ್ತಿದೆ, ಬಟ್ ಅದ್ರ ಗುಣ ವಿಶೇಷಣ ಏನು, ಕರಿ ಅನ್ನೋದು, ಕಪ್ಪು ಅನ್ನೋದು. ಓಕೆ, ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ರೈತನು ಗದ್ದೆಯನ್ನು ಖರೀದಿಸಿದನು. ಈ ವಾಕ್ಯದಲ್ಲಿ ಗದ್ದೆಯನ್ನು ಅಂದರೆ ಏನು? ಓಕೆ, ನಾನು ಯಾವಾಗೂ ಹೇಳ್ತೀನಿ, ನೀವು ಕನ್ನಡದಲ್ಲಿ ಬೇಸಿಕ್ ಅಂದರೆ ಕರ್ತೃ ಕರ್ಮ ಕ್ರಿಯಾಪದ, ಯಾವುದಾದ್ರೂ ಒಂದು ಸೆಂಟೆನ್ಸ್ ಫುಲ್ ಫಾರ್ಮ್ ಆಗಬೇಕು ಅಂದರೆ ಕರ್ತೃ ಕರ್ಮ ಕ್ರಿಯಾಪದ, ಯಾರು ಮಾಡಿದ್ದು, ಯಾರಿಗೆ ಮಾಡಿದ್ರು, ಏನು ಮಾಡ್ತಾ ಇದ್ದಾರೆ, ಸೊ ಇಷ್ಟಿದ್ರೆ ಸಾಕು. ಇಲ್ಲಿ ಏನಾಗುತ್ತೆ, ರೈತ ಇವನು ಕರ್ತೃ, ಇವನು ಮಾಡ್ತಾ ಇರೋನು. ಕರ್ತೃ ಅಂದರೆ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಕರ್ತೃ ಆಗ್ತೀನಿ. ಸೊ ರೈತ ಏನು ಮಾಡ್ತಾ ಇದ್ದಾನೆ, ಗದ್ದೆಯನ್ನು ಖರೀದಿಸ್ತಾ ಇದ್ದಾನೆ. ಇಲ್ಲಿ ಕ್ರಿಯಾಪದ ಏನು, ಖರೀದಿಸೋದು ಕ್ರಿಯಾಪದ, ಏನನ್ನು ಖರೀದಿಸ್ತಾ ಇದ್ದಾನೆ, ಗದ್ದೆ, ಇದು ಕರ್ಮ ಆಗುತ್ತೆ. ಈಗ ನಾನು ದೀಪಾ, ದೀಪಾ ಪಾಠ ಮಾಡ್ತಿದ್ದಾಳೆ, ದೀಪಾ ನಾನು ಕರ್ತೃ, ಪಾಠ ಮಾಡ್ತಾ ಇರೋದ್ಯಾರು, ನಾನು.
ಮಾಡ್ತಿದ್ದಾಳೆ, ಕೆಲಸ ಮಾಡ್ತಾ ಇದ್ದೀನಿ ನಾನು, ಅದು ಕ್ರಿಯಾಪದ ಆಗುತ್ತೆ. ನಿಮಗೆ ಪಾಠ ಮಾಡ್ತಾ ಇದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ, ಪಾಠ, ಅದು ಕರ್ಮಪದ ಆಗುತ್ತೆ. ಸೊ ಅದೇ ಥರ ಇಲ್ಲಿ ರೈತನು ಕರ್ತೃ, ಕರ್ಮ ಕ್ರಿಯಾಪದ ಆಗುತ್ತೆ. ಸೊ ಇಲ್ಲಿ ನಮಗೆ ಗದ್ದೆಯನ್ನು ಅಂತ ಕೇಳಿದರೆ ಗದ್ದೆಯನ್ನು ನಮಗಿಲ್ಲೇನಾಗುತ್ತೆ, ಕರ್ಮಪದ ಆಗುತ್ತೆ. ಗದ್ದೆ ಕರ್ಮ. ನೆಕ್ಸ್ಟ್, ಬೇವಿನ ಮರದ ಕೆಳಗಿನ ಕಲ್ಲನ್ನು ಡ್ಯಾಶ್ ಎಂದು ಕರೆದರು. ಸೊ ನಿಮಗೆ ಇದು ಕ್ಯಾನ್ಸರ್ ಮೊದಲನೇ ಕ್ವಶನಲ್ಲೇ ಬಂದುಬಿಡುತ್ತೆ ನೋಡಿ. ಬೇವಿನ ಮರವನ್ನು ಜನ ಅಮ್ಮನ ಮರ ಅಂತ ಕರೀತಿದ್ರು. ಬೇವಿನ ಮರದ ಕೆಳ ಕಲ್ಲಿದ್ರೆ ಏನಂತ ಕರೀತಾರೆ, ಬೇವಿನ ಮರನೇ ಜನ ಅಮ್ಮನ ಮರ ಅಂತ ಕರೀತಾರೆ. ಅಂದರೆ ಬೇವಿನ ಮರದ ಕೆಳಗಿನ ಕಲ್ಲನ್ನು ಅಮ್ಮನ ಕಲ್ಲು ಅಂತ ಹೇಳಿ ಕರೀತಾರೆ. ಓಕೆ, ಸೊ ಇದು ಕ್ಯಾನ್ಸರ್, ಅಮ್ಮನ ಕಲ್ಲು. ಬೇವಿನ ಮರವನ್ನು ನಾವು ಪೂಜೆ ಮಾಡ್ತೀವಿ, ಹೌದಾ? ಬೇವಿನ ಮರ ಪೂಜೆ ಮಾಡ್ತೀವಿ ಅಂದರೆ ಅದು ದೇವರ ರೂಪದ್ದು. ಸೊ ಅದಕ್ಕೆ ನಾವು ಅಮ್ಮನ ಮರ ಅಂತೀವಿ. ಅದ್ರ ಕೆಳಗೆ ನಾವು ಪೂಜೆ ಮಾಡೋ ಕಲ್ಲನ್ನು ಅಮ್ಮನ ಕಲ್ಲು ಅಂತ ಹೇಳಿ ಕರಿತೀವಿ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ. ನಿಮಗೆ ಇನ್ನ ಒಂದು ಕ್ವೆಶನ್ ಟೈಪ್ ಕೇಳೇ ಕೇಳ್ತಾರೆ ಅಂದರೆ ಇಂಗ್ಲೀಷಲ್ಲಿರೋದನ್ನ ಕನ್ನಡದಲ್ಲಿ ಭಾಷಾಂತರ ಮಾಡೋದು ಅಂತಾರಲ್ಲ, ಸೊ ಅದು ಕೇಳ್ತಾರೆ. ನಿನ್ನೆ ನನ್ನ ಕ್ವೆಶನ್ ಪೇಪರಲ್ಲಿ ಏರೋಪ್ಲೇನ್ ಇತ್ತು, ನೀವು ನೋಡ್ಬೋದು. ಲಾಸ್ಟ್ ಕ್ವೆಶನ್ 20th ಕ್ವೆಶನ್ ಇತ್ತು, ಏರೋಪ್ಲೇನ್ ಅಂದರೆ ವಿಮಾನ ಅಂತ. ಸೊ ಇವತ್ತೇನು ಕೇಳಿದ್ದಾರೆ, ಪ್ಯಾಂಟ್ ಕೇಳಿದ್ದಾರೆ. ನಾವೆಲ್ಲ ಪ್ಯಾಂಟ್ ಯೂಸ್ ಮಾಡ್ತೀವಿ, ಬಟ್ ಪ್ಯಾಂಟಿಗೇನು ಗೊತ್ತಿಲ್ಲ ನಮಗೆ, ಹೌದಾ? ಸೊ ಪ್ಯಾಂಟಿಗೆ ಶರಾಯಿ ಅಂತ ಕರಿತೀವಿ. ಶರಾಯಿಯಲ್ಲಿ ಈ ಶರಾಯಿ ಇದೆ, ಈ ಶರಾಯಿ ಇದೆ. ಸಾರಾಯಿ ಅಂದರೆ ನಮಗೆ ಗೊತ್ತಿದೆ, ಕುಡಿಯೋದು ಅಂತ ಹೇಳಿ. ಸರಯು ನದಿ ಇದೆ, ಸರಯು ನದಿ ಅಂತ ಹೇಳಿದೆ. ಸೊ ಇದು ಸರಯು ನದಿ ಹೆಸರು. ಸೊ ಇದೆರಡು ನಮಗೆ ಬರೋದೇ ಇಲ್ಲ, ಇಲ್ಲ ಆಪ್ಷನ್ ತೊಗೊಳಂಗೇ ಇಲ್ಲ. ಇಲ್ಲಿ ಶರಾಯಿ ಬರುತ್ತೆ. ಸೊ ಯಾವ ಶರಾಯಿ, ಅದಕ್ಕೆ ಹೇಳೋದು, ನಾವು ಯಾವುದೇ ಕನ್ನಡನ ಓದ್ತಾ ಕರೆಕ್ಟಾಗಿ ಅಕ್ಷರಗಳನ್ನ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲ ನೀವು ಉಚ್ಚಾರಣೆನಾರ ಅಬ್ಸರ್ವ್ ಮಾಡಬೇಕು. ಸೊ ಈ ಶರಾಯಿ ಅಲ್ಲ, ಏನು ಮಹಾಪ್ರಾಣ ಅವರ್ಗೀಯ ವ್ಯಂಜನದಲ್ಲಿ ಶ ಬರುತ್ತಲ್ಲ, ಆ ದೊಡ್ಡ ಶ ಇದೆಯಲ್ಲ, ಇದು ಶರಾಯಿ. ನೆನ್ಪಿಟ್ಕೊಳ್ಳಿ, ಪ್ಯಾಂಟಿಗೆ ಶರಾಯಿ ಅಂತಾರೆ. ಸೊ ಇದು ನೀವು ಅವರ್ಗೀಯ ವ್ಯಂಜನಗಳು ಯಾರಲ್ಲವ, ಶೇ ಶ ಅಂತೀವಿ. ಸೊ ಇದು ಶೇ ಅಂತೀವಿ ನಾವು, ಶೇ ಅಲ್ಲ, ದೊಡ್ಡ ಶ ಬರುತ್ತಲ್ಲ, ಶರಾಯಿ ಅಂತ ಹೇಳಿ ಕರಿತೀವಿ ಪ್ಯಾಂಟಿಗೆ. ಓಕೆ, ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾವುದು ಅಲ್ಪಪ್ರಾಣವಾಗಿದೆ? ಸೊ ನಾ ಹೇಳಿದೆ, ಅಲ್ಪಪ್ರಾಣ ಮಹಾಪ್ರಾಣ ಯಾವುದ್ರಲ್ಲಿ ಬರುತ್ತೆ? ವ್ಯಂಜನಗಳು, ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳು 25, ವರ್ಗೀಯ ವ್ಯಂಜನದಲ್ಲಿ ನಿಮಗೆ ಬರುತ್ತೆ ಅಲ್ಪಪ್ರಾಣ ಮಹಾಪ್ರಾಣ. ಸೊ ಅಲ್ಪಪ್ರಾಣ 1 ಮತ್ತು 3ನೇ ಕಾಲಮಲ್ಲಿ ಯಾವುದಿದೆ ಅದು ಅಲ್ಪಪ್ರಾಣ, 2 ಮತ್ತು 4ನೇ ಕಾಲಮಲ್ಲಿ ಇರೋದು ಮಹಾಪ್ರಾಣಕ್ಕೆ ಬರುತ್ತೆ. ಸೊ ಇಲ್ಲಿ ಅಲ್ಪಪ್ರಾಣ ಯಾವುದು? ಎ, ಇದು ಸ್ವರ, ಸೊ ಬರಲ್ಲ. ಆ, ಇದು ಕೂಡ ಸ್ವರ, ಬರಲ್ಲ. ಸೊ ಕ, ಇದು ಬರುತ್ತೆ ಬಿಕಾಸ್ ಇದು ಅಲ್ಪಪ್ರಾಣ, ಇದು ಮೊದಲನೇ ಕಾಲಮಲ್ಲಿ ಬರುತ್ತೆ. ಖ, ಖ, ಘ, ಘ, ನ್ಯ ಬರುತ್ತೆ. ಸೊ ಈ ದೊಡ್ಡ ಗ ಏನಾಗುತ್ತೆ, ಮಹಾಪ್ರಾಣ ಆಗುತ್ತೆ. ಸೊ ಇದು ಬರಲ್ಲ. ಸೊ ನೆಕ್ಸ್ಟ್ ಕ್ವೆಶನ್, ಜೀವನದಿ ನಮ್ಮ ಕರ್ನಾಟಕದ ಕಾವೇರಿ, ವಾಕ್ಯ ಸರಿಪಡಿಸಿ ಬರಿಬೇಕು. ಸೊ ಇಲ್ಲೇನಿದೆ, ಆಚೆ ಈಚೆ ಆಗಿದೆ ಪದಗಳು. ಜೀವನದಿ ನಮ್ಮ ಕರ್ನಾಟಕದ ಕಾವೇರಿ. ಸೊ ಈ ಥರ ಯಾರು ಹೇಳಲ್ಲಲ್ವಾ, ಹಂಗೆ ಹೇಳ್ತೀವೋ ನಾವು, ಜೀವನದಿ ನಮ್ಮ ಕರ್ನಾಟಕದ ಕಾವೇರಿ, ಏನೂ ಅರ್ಥ ಆಗಲ್ಲ ನಮಗೆ. ಸೊ ಕೊಟ್ಟಿರೋ ಆಪ್ಷನ್ಸ್ ನೋಡ್ಕೊಳ್ಳಿ ಫಸ್ಟ್, ಯಾವ್ದು ಸರಿ ಹೋಗ್ಬೋದು ಜೋಡಿಸಿದ್ರೆ. ನಮ್ಮ ಕಾವೇರಿ ಕರ್ನಾಟಕದ ಜೀವನದಿ, ಇದು ಎಲ್ಲೋ ಒಂಚೂರು ಸರಿ ಹೋಗುತ್ತೆ, ಬಟ್ ನಮ್ಮ ಕಾವೇರಿ ಕರ್ನಾಟಕದ ಜೀವನದಿ ಹಿಂಗೆ ಹೇಳಲ್ಲ, ಬಟ್ ಇರಲಿ ನೋಡಿ, ಇರಲಿ, ಇದು ಸ್ವಲ್ಪ ನಿಯರೆಸ್ಟ್ ಇದೆ. ನೆಕ್ಸ್ಟ್, ಕಾವೇರಿ ನಮ್ಮ ಜೀವನದಿ ಕರ್ನಾಟಕದ. ಸೊ ಈ ಥರ ಅಂತೂ ಹೇಳಲ್ಲ. ಸೊ ದಿಸ್ ಗೋಸ್ ರಾಂಗ್. ನೆಕ್ಸ್ಟ್, ಕರ್ನಾಟಕದ ಕಾವೇರಿ ಜೀವನದ ನಮ್ಮ. ಸೊ ಇದು ರಾಂಗ್ ಬಿಕಾಸ್ ಹಂಗೆ ಹೇಳೋದೇ ಇಲ್ಲ, ನಮ್ಮ ಕರ್ನಾಟಕದ ಜೀವನದಿ ಕಾವೇರಿ. ಸೊ ಈಗ ಮೊದಲನೇದು ಆ್ಯಂಡ್ ಎ ಮತ್ತು ಡಿನ ಇನ್ನೊಂದು ಸಲ ಓದ್ಕೊಳ್ಳಿ. ನಮ್ಮ ಕಾವೇರಿ ಕರ್ನಾಟಕದ ಜೀವನದಿ, ನಮ್ಮ ಕರ್ನಾಟಕದ ಜೀವನದಿ ಕಾವೇರಿ. ನಿಮಗೆ ಯಾವುದು ಜಾಸ್ತಿ ಸೂಟಬಲ್ ಅನಿಸ್ತಿದೆ, ಯಾವುದು ಅಪ್ರೋಪ್ರಿಯೇಟ್ ಅನಿಸ್ತಿದೆ, ಅದನ್ನು ಮಾತ್ರ ಟಿಕ್ ಮಾಡಿ. ಸೊ ಇಲ್ಲಿ ನಮ್ಮ ಕರ್ನಾಟಕದ ಜೀವನದಿ ಕಾವೇರಿ ಆಗತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ, ಆಕಾಶ ಈ ಪದದ ಸಮಾನಾರ್ಥಕ ಪದ ಯಾವುದು? ಸೊ ನಾನು ಲಾಸ್ಟಲ್ಲೂ ಹೇಳಿದ್ದೆ, ಏನು ಹೇಳಿದ್ದೆ, ಒಂದು ಸಮಾನಾರ್ಥಕ ಪದ, ಒಂದು ವಿರುದ್ಧಾರ್ಥಕ ಪದ ನಿಮಗೆ ಇದ್ದೇ ಇರುತ್ತೆ, ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ. ಒಂದು ಸಮಾನಾರ್ಥಕ ಪದ ಇರುತ್ತೆ, ಒಂದು ವಿರುದ್ಧಾರ್ಥಕ ಪದ ಇರುತ್ತೆ. ಸೊ ಇಲ್ಲಿ ಸಮಾನಾರ್ಥಕ ಪದ ಕೇಳಿದರೆ ಆಕಾಶ ಈ ಪದದ ಸಮಾನಾರ್ಥಕ ಪದ ಯಾವುದು? ಸೊ ಆಪ್ಷನ್ಸ್, ಅಂಬರ, ಆಕರ್ಷಣೆ,
ಆಕಾರ ಆಧಾರ ಅಂತ ಇದೆ. ಸೊ ಆಕಾಶಕ್ಕೆ ಆಕರ್ಷಣೆ ಅಂದ್ರೇನು? ಒಬ್ಬರು ಒಬ್ಬರ ಮೇಲೆ ಸೆಳೆತ ಉಂಟಾಗೋದು. ಸೊ ಆಕಾಶದ ಅರ್ಥ ಬರಲ್ಲ. ಸೊ ನೆಕ್ಸ್ಟ್ ಆಕಾರ. ಆಕಾರ ಅಂದರೆ ನಾವಿರೋ ಶೇಪ್ ಅಂತ ಹೇಳ್ತೀವಿ. ಸೊ ಇದು ಆಕಾಶ ಅಲ್ಲ. ಆಧಾರ, ಏನಕ್ಕಾದರೂ ಒಂದು ಆಧಾರವಾಗಿ ನಿಲ್ಲೋದು, ದೃಢವಾಗಿ ನಿಲ್ಲೋದು ಅಂತೀವಿ. ಸೊ ಅದು ಬರಲ್ಲ. ಸೊ ಅಂಬರ ಅಂದರೆ ಅರ್ಥ ಆಕಾಶ. ಸೊ ಇದಕ್ಕೆ ಇದು ಆನ್ಸರ್. ನೆಕ್ಸ್ಟ್ ಗುಂಪಿಗೆ ಸೇರದ ಪದ, ಆಡ್ ಒನ್. ಇದು ಕೂಡ ಮಸ್ಟ್ ಆ್ಯಂಡ್ ಶುಡ್ ಒಂದು ಕ್ವೆಶನ್, ಆಡ್ ಒನ್ನನ್ನು ಔಟ್ ಮಾಡೋದು. ಸೊ ಕೆರೆ, ತೊರೆ, ಹೊಳೆ, ನದಿ. ಸೊ ನಮಗೆ ಗೊತ್ತಿರೋದೇನು, ಕೆರೆಯಲ್ಲಿ ನೀರಿರುತ್ತೆ, ಹೊಳೆಯಲ್ಲಿ ನೀರಿರುತ್ತೆ, ನದಿಲಿ ನೀರನ್ನು ಸ್ಟೋರ್ ಆಗುತ್ತೆ ಮಳೆ ಬಂದಾಗ. ಸೊ ತೊರೆ ಇಟ್ಸ್ ನಾಟ್ ಎ ಪ್ರಾಪರ್. ಸೊ ಗುಂಪಿಗೆ ಸೇರದ ಪದ ತೊರೆ. ನೆಕ್ಸ್ಟ್ ಒಂದು ಗಾದೆ ಮಾತನ್ನು ಕೊಡ್ತಾರೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ನಿನ್ನೆ ಮನಸ್ಸಿದ್ದರೆ ಮಾರ್ಗ ಅಂತ ಬಂದಿತ್ತು. ಸೊ ಇವತ್ತು ಹಾಸಿಗೆ ಇದ್ದಷ್ಟು ಡ್ಯಾಶ್, ಗಾದೆ ಪೂರ್ಣಗೊಳಿಸಿ. ಸೊ ಆಪ್ಷನ್ಸ್ ನೋಡಿ, ಕಾಲು ಮಡಚಬೇಕು, ಕಾಲು ಮುದುರಬೇಕು, ಕೈ ಚಾಚಬೇಕು, ಕಾಲು ಚಾಚಬೇಕು. ಸೊ ಏನು ಬರುತ್ತೆ, ಎಲ್ಲರೂ ಹೇಳ್ತಾ ಇರ್ತಾರೆ ಸುಮ್ಮನೆ ನಾವೇನೇನೋ ಆಸೆ ಪಡ್ತಾ ಇರ್ತೀವಿ, ನಮ್ಮ ಹತ್ರ ದುಡ್ಡಿರಲ್ಲ, ಅದು ತೊಗೋಬೇಕು ಇದು ತೊಗೋಬೇಕು ಅಂತ. ಆ ಟೈಮಲ್ಲಿ ದೊಡ್ಡವ್ರು ಹೇಳ್ತಾ ಇರ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಹಾಸಿಗೆ ಬಿಟ್ಟು ಕಾಲು ಕೆಳಗೆ ಹಾಕಿದ್ರೆ ಏನಾಗುತ್ತೆ, ಕಾಲು ನೆಲಕ್ಕೆ ಹೋಗುತ್ತೆ, ಕಾಲು ತಣ್ಣಗಾಗುತ್ತೆ. ಬಟ್ ಹಾಸಿಗೆ ಮೇಲಿದ್ರೆ ಆ ಥರ ಆಗಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಮಲ್ಲಿ ಎಷ್ಟಿದೆಯೋ ಅಷ್ಟರಲ್ಲಿ ಖರ್ಚು ಮಾಡ್ಕೋಬೇಕು ಅನ್ನೋದು ಅದರ ಅರ್ಥ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಈ ಮರವನ್ನು ಕಡಿಯುವುದು ಬೇಡ. ಏನಿದೆ, ಈ ಮರವನ್ನು ಕಡಿಯುವುದು ಬೇಡ. ಇಲ್ಲಿ ಲೇಖನ ಚಿಹ್ನೆ ಯಾವುದಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಏನು ಕಾಣ್ತಾ ಇದೆ ಲೇಖನ ಚಿಹ್ನೆ, ಡಬಲ್ ಇನ್ವರ್ಟೆಡ್ ಕಾಮ ಕಾಣ್ತಾ ಇದೆ. ಅಂದರೆ ಅದನ್ನು ಹೈಲೈಟ್ ಮಾಡಿ ಹೇಳಿದ್ದಾರೆ, ಈ ಮರವನ್ನು ಕಡಿಯೋದು ಬೇಡ, ಮೀನ್ಸ್ ಅದರಲ್ಲಿ ಏನೋ ಇದೆ. ಸೊ ಇದನ್ನು ಹೈಲೈಟ್ ಮಾಡಿ ಹೇಳಿದ್ದಾರೆ. ನಾವು ಹೈಲೈಟ್ ಮಾಡಿ ಹೇಳೋಕ್ಕೆ ಏನು ಯೂಸ್ ಮಾಡ್ತೀವಿ, ಡಬಲ್ ಇನ್ವರ್ಟೆಡ್ ಕಾಮ ಯೂಸ್ ಮಾಡ್ತೀವಿ. ಸೊ ಡಬಲ್ ಇನ್ವರ್ಟೆಡ್ ಕಾಮ ಕನ್ನಡದಲ್ಲಿ ಏನಂತ ಕರಿತೀವಿ, ಸೊ ಅಲ್ಲಿ ಬರೋದು ಉದ್ಧರಣಾ ಚಿಹ್ನೆ ಅಂತ ಹೇಳಿ ಕರಿತೀವಿ. ಸೊ ನಾವು ಯಾವುದನ್ನಾದರೂ ಹೈಲೈಟ್ ಮಾಡಬೇಕು ಅಂದರೆ ಡಬಲ್ ಇನ್ವರ್ಟೆಡ್ ಕಾಮ ಯೂಸ್ ಮಾಡಿ ಸೊ ಆ ಸೆಂಟೆನ್ಸ್ನ ಹೈಲೈಟ್ ಮಾಡ್ತೀವಿ. ಸೊ ಅದನ್ನು ಉದ್ಧರಣಾ ಚಿಹ್ನೆ ಅಂತ ಹೇಳಿ ಕರಿತೀವಿ. ಓಕೆ, ವಿವರಣಾ ಚಿಹ್ನೆ ಅಂದರೆ ಅದ್ರ ಮುಂದೆ ಏನಾದರೂ ಎಕ್ಸ್ಪ್ಲನೇಷನ್ ಇದ್ದಾಗ ವಿವರಣೆ ಕೊಡಲಿಕ್ಕೆ ಹೋಗೋದು. ಅಲ್ಪ ವಿರಾಮ ಚಿಹ್ನೆ ಅಂದರೆ ಈಗ ಒಂದು ಸೆಂಟೆನ್ಸ್ ಬರೆದಿದ್ದೀವಿ, ಸೊ ಅದು ಕಂಪ್ಲೀಟ್ ಆಗಿಲ್ಲ, ಈಗ ಈ ಮರವನ್ನು ಕಡಿಯಬೇಡಿ ಏಕಂದರೆ ಅಂತ ಇದ್ದಾಗ ಏನು ಮಾಡ್ತೀವಿ, ಅರ್ಧ ವಿರಾಮವನ್ನು ಯೂಸ್ ಮಾಡ್ತೀವಿ. ಮೀನ್ಸ್ ಈ ಮರ ಕಡಿಬೇಡಿ, ಅಲ್ಲಿ ಮುಗಿಸಿಲ್ಲ ನಾವು, ಯಾಕೆ ಏನೋ ರೀಸನ್ನು ಕೊಡ್ತಾ ಇದ್ದೀವಿ ಅಂದಾಗ ಅಲ್ಪ ವಿರಾಮ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅಲ್ಪ ವಿರಾಮ ಈಸ್ ನಥಿಂಗ್ ಬಟ್ ಅರ್ಧ ವಿರಾಮ. ಅಲ್ಪ ಅರ್ಧ ಎರಡು ಸೇಮ್, ಸೊ ಇದೆರಡು ಒಂದೇ ಆಗುತ್ತೆ. ಇದಕ್ಕೆ ಆನ್ಸರ್ ಉದಾಹರಣಾ ಚಿಹ್ನೆ ಆಗತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಒಂದು ವಿರುದ್ಧಾರ್ಥಕ ಪದ ಇರುತ್ತೆ ಅಂತ ಹೇಳಿದೆ. ಸೊ ಅದು ಈಗ ಬಂದಿದೆ. ಹಿಗ್ಗು ಈ ಪದದ ವಿರುದ್ಧಾರ್ಥಕ ಪದ ಏನು ಅಂತ ಕೇಳಿದ್ದಾರೆ. ಸೊ ಹಿಗ್ಗು, ನಾವು ಖುಷಿ ಬಂದಾಗ ಫುಲ್ ಸಂತೋಷ ಆಗಿಬಿಡ್ತೀವಿ, ಅದೇ ಬೇಜಾರಾದಾಗ ಯಾರನ್ನೂ ಮಾತಾಡ್ಸಲ್ಲ, ಎಲ್ಲರೂ ಒಂದು ಮೂಲೆಲ್ಲ ಕೂತ್ಕೊಂಡ್ಬಿಡ್ತೀವಿ. ಸೊ ಹಿಗ್ಗು ಅಂದರೆ ಖುಷಿಯಲ್ಲಿ ಹಿಗ್ಗೋದು ಅಂತ ಹೇಳಿ. ಸೊ ಇಲ್ಲ ಅಂದರೆ ಏನಿದಕ್ಕೆ ಬರುತ್ತೆ, ಕುಗ್ಗು ಬಗ್ಗು ಮುಗ್ಗು ಜಗ್ಗು. ಸೊ ಅವ್ನು ಕುಗ್ಗೋಗ್ಬಿಟ್ಟಿದ್ದಾನೆ, ಅವನಿಗೆ ಪಾಪ ಮನೇಲಿ ತುಂಬ ಪ್ರಾಬ್ಲಮ್ಮು, ಅದರಿಂದ ಅವ್ನು ಕುಗ್ಗೋಗ್ಬಿಟ್ಟಿದ್ದಾನೆ ಅಂತೀವಿ. ಸೊ ಅಲ್ಲಿಗೆ ಹಿಗ್ಗುಗೆ ವಿರುದ್ಧ ಅರ್ಥಕ ಪದ ಕುಗ್ಗು. ನೆಕ್ಸ್ಟ್, ಕುವೆಂಪು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ. ಕುವೆಂಪು ಎಂಬುದು, ಸೊ ಕುವೆಂಪು ಅವರು ಕನ್ನಡದಲ್ಲಿ ಫಸ್ಟ್ ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡ್ರು. ಸೊ ಇದನ್ನು ನಿಮಗೆ ಬೇರೆ ಥರ ಕ್ವೆಶನಲ್ಲೂ ಕೇಳ್ಬೋದು. ಕನ್ನಡದ ಮೀನ್ಸ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಹೇಳ್ತಾ ಇದ್ದೀನಿ, ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು ಅಂತ ಕೇಳಿದ್ರು ಆನ್ಸರ್ ಕುವೆಂಪು ಅವರಾಗತ್ತೆ. ಸೊ ನಿಮಗೆ ಅದಕ್ಕೂ ಆನ್ಸರ್ ಸಿಗುತ್ತೆ ಇದರಲ್ಲಿ. ಆ್ಯಂಡ್ ಈಗ ಮೊರಾರ್ಜಿಯವರಿಗೆ ಅಥವಾ ಬೇರೆ ಎಲ್ಲ ಎಕ್ಸಾಮಲ್ಲಿ ಗ್ರಾಮರ್ ಪಾಯಿಂಟಿಂದ ನೋಡೋದಾದರೆ ಇದನ್ನು ಕುವೆಂಪು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ. ಸೊ ಇಲ್ಲಿ ಕುವೆಂಪು ಅನ್ನೋ ಪದ ಯಾವ ಗ್ರಾಮರ್ ಪಾಯಿಂಟಿಗೆ ಸೇರುತ್ತೆ? ಸೊ ಅದು ನಾಮಪದನ, ಸಾಹಿತ್ಯ ಪದನ, ಗುಣವಾಚಕ, ಸರ್ವನಾಮ. ಸೊ ನಾಮಪದಕ್ಕೆ ಸೇರುತ್ತೆ, ಯಾಕಂದರೆ ಅದು ಹೆಸರನ್ನು ಸೂಚಿಸ್ತಾ ಇದೆ, ನೌನ್ ಅದು, ಒಂದು ನಾಮಪದ ಅದು. ಸೊ ಅದಕ್ಕೆ ಕುವೆಂಪು ನಾಮಪದ, ಸಾಹಿತ್ಯ ಪದ ಅಲ್ಲ. ಸೊ ಸಾಹಿತ್ಯಕ ಪದ ಅದು ಯಾವುದೂ ಅಲ್ಲ, ಕುವೆಂಪು ಅದು ಒಂದು ಹೆಸರು ಅಷ್ಟೇ. ಗುಣವಾಚಕ, ಸೊ ಕುವೆಂಪು ನೇಮು ಅವ್ರ ಗುಣ ನಮಗಿಲ್ಲೇನು ಹೇಳ್ತಾ ಇಲ್ಲ, ಸೊ ಅದು ಗುಣವಾಚಕ ಅಲ್ಲ. ಸರ್ವನಾಮ, ಸರ್ವನಾಮ ಅಂದರೆ ಒಂದು ನೆನ್ಪಿಟ್ಕೊಳ್ಳಿ, ನಾಮಪದದ ಬದಲು ನಾವೆಲ್ಲೆಲ್ಲಿ ಈಗ ಕುವೆಂಪು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ
ಅವರು ಇಷ್ಟರಲ್ಲಿ ಹುಟ್ಟಿದ್ರು, ಅವರಿಗೆ ಇಷ್ಟರ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಅಲ್ಲಿ ನಾವೇನು ಮಾಡ್ತೀವಿ, ಪದೇ ಪದೇ ಕುವೆಂಪು ಅಂತ ಹೇಳಲ್ಲ, ಅವರು ಅಂತ ಯೂಸ್ ಮಾಡ್ತೀವಿ. ಸೊ ಅವರು ಅನ್ನೋದು ನಿಮಗೆ ಸರ್ವನಾಮಕ್ಕೆ ಬರುತ್ತೆ. ಓಕೆ, ಇದಕ್ಕೆ ಆನ್ಸರ್ ನಾಮಪದ. ನಾನು ಇದ್ರದ್ದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಷ್ಟೇ. ಓಕೆ, ಈಗ 13 ಕ್ವೆಶನ್ಗಳಾಗಿದೆ. ಸೊ ನಾನು ಈಗ 14ನೇ ಕ್ವೆಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಸೊ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ, ಸೊ ಕನ್ನಡ ಮೇಯ್ನ್ ಪಾರ್ಟನ್ನು ತಗೊಳ್ಳುತ್ತೆ. ಇಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ. ಸೊ 14ನೇ ಕ್ವೆಶನ್, ಕಮಲಳು ಪಾಠವನ್ನು ಓದುವಳು. ಓದುವಳು ಅಂದರೆ ಏನು, ಅಂದರೆ ಮೀನ್ಸ್ ಗ್ರಾಮರಲ್ಲಿ ಏನು ಅಂತ ಹೇಳಿ. ಸೊ ಕಮಲಳು ಪಾಠವನ್ನು ಓದುವಳು, ಅದು ಯಾವ ಕಾಲದಲ್ಲಿದೆ? ಕಮಲ ಈಗ ಓದ್ತಾಳೆ ಅಂತ ಹೇಳ್ತೀವಿ ನಾವು, ಓದ್ತಾ ಇದ್ದಾಳೆ ಅಲ್ಲ, ಓದಿದಾಳೆ ಅಲ್ಲ. ಓಕೆ, ಕಮಲಳು ಪಾಠವನ್ನು ಓದುವಳು, ಅದು ವರ್ತಮಾನ ಕಾಲಕ್ಕೆ ಬರುತ್ತಾ? ಇಲ್ಲ. ಕಮಲ ಪಾಠ ಓದ್ತಾ ಇದ್ದಾಳೆ, ಈಗ ಕೂತ್ಕೊಂಡು ನಮ್ಮ ಕಣ್ಣೆದುರುಗಡೆ ಓದ್ತಾ ಇದ್ದಾಳೆ ಅಂದರೆ ಅದು ವರ್ತಮಾನ ಕಾಲ. ಸೊ ವರ್ತಮಾನ ಕಾಲ ಅಲ್ಲ, ಯಾಕಂದರೆ ಅವಳು ಇನ್ನೂ ಓದ್ತಾಳೆ, ಓದಿಲ್ಲ. ಭೂತಕಾಲ ಅಲ್ಲ, ಭೂತಕಾಲ ಅಂದರೆ ಆಲ್ರೆಡಿ ಓದಾಗ್ಬಿಟ್ಟಿದೆ, ಕಮಲ ಓದಾಯ್ತವಳು, ಎಕ್ಸಾಮಿಗೆಲ್ಲ ಓದ್ಬಿಟ್ಟಿದ್ದಾಳೆ ಅಂತೀವಲ್ಲ, ಅದು ಭೂತಕಾಲಕ್ಕೆ ಹೋಗುತ್ತೆ. ಹೋಗುವ ಕಾಲ ಅಂತ ನಮ್ಮಲ್ಲಿ ಇಲ್ಲೇ ಇಲ್ಲ. ಸೊ ರಾಂಗ್ ಆನ್ಸರ್ ಆಗುತ್ತೆ. ಭವಿಷ್ಯತ್ ಕಾಲ, ಕಮಲ ನಾಳೆ ಎಕ್ಸಾಮಿಗೆ ಇನ್ನೂ ಓದ್ತಾಳೆ, ಓದಿಲ್ಲ ಅವಳು, ಓದ್ತಾಳೆ. ಸೊ ಅದು ಭವಿಷ್ಯತ್ ಕಾಲ. ನಾವು ಭವಿಷ್ಯ ಹೇಳೋದು ಅಂತೀವಲ್ಲ, ಮುಂದಿಂದಾಗುತ್ತೆ ಅಂತ. ಸೊ ಆ ಥರ ಅದು. ನೆಕ್ಸ್ಟ್ 15th ಕ್ವೆಶನಿಗೆ ಹೋಗೋಣ. ಸಂಯುಕ್ತಾಕ್ಷರಗಳ ಎರಡು ವಿಧಗಳು ಯಾವುವು? ಸೊ ಸಂಯುಕ್ತಾಕ್ಷರಗಳು, ನೆನ್ನೆ ಸೇಮ್ ಕ್ವೆಶನ್ ಬಂದಿತ್ತು, ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧ ಅಂತ ಬಂದಿತ್ತು. ಸೊ ಅದರಲ್ಲಿ ನಾವು ಎರಡು ವಿಧ ಅಂತ ಹೇಳಿದ್ದೆ, ನಾನು ಎಕ್ಸ್ಪ್ಲನೇಷನ್ನು ಕೊಟ್ಟಿದ್ದೆ ವಿತ್. ಸೊ ಅದಕ್ಕೆ ಇನ್ನೊಂದು ಸಲ ಕೊಡ್ತೀನಿ. ಸೊ ಇದು ನಿಮಗೆ ಬರೆದ ಕೂಡಲೇ ನೆನಪಾಗುತ್ತೆ, ನೆನ್ನೆ ಇದೇ ಇದನ್ನು ಕೊಟ್ಟಿದ್ದೆ. ಅಕ್ಕ ಅಸ್ತ್ರ, ಸಂಯುಕ್ತಾಕ್ಷರ ಅಂದರೆ ಏನಂತ ಹೇಳಿದ್ದೆ ನಾನು, ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗೋದನ್ನ ಸಂಯುಕ್ತಾಕ್ಷರ ಅಂತೀವಿ. ಸೊ ಸೇಮ್ ಟೈಪ್ ಅಕ್ಷರಗಳು ಸೇರಿದ್ರೆ ಸಜಾತೀಯ ಸಂಯುಕ್ತಾಕ್ಷರ, ಬೇರೆ ಬೇರೆ ಟೈಪ್ ವ್ಯಂಜನಗಳು ಸೇರಿದ್ರೆ ವಿಜಾತೀಯ ಸಂಯುಕ್ತಾಕ್ಷರ. ಸೊ ಇವತ್ತು ನೆನ್ನೆ ಎರಡು ಅಂತ ಅಷ್ಟೇ ಬಂದಿತ್ತು, ಇವತ್ತು ಯಾವುದು ಅನ್ನೋದು ಅವರೇ ಆಪ್ಷನಲ್ಲಿ ಕೇಳಿದ್ದಾರೆ. ಸಂಯುಕ್ತಾಕ್ಷರ ಎರಡು ವಿಧಗಳು ಯಾವುವು? ಸೊ ನೋಡಿ, ಸಜಾತೀಯ ಮತ್ತು ವಿಜಾತೀಯ ಸಂಯುಕ್ತಾಕ್ಷರ, ಸುಜಾತೀಯ ಮತ್ತು ವಿಜೇತೀಯ ಸಂಯುಕ್ತಾಕ್ಷರ, ಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ, ದೇಶೀಯ ಮತ್ತು ವಿದೇಶಿಯ ಸಂಯುಕ್ತಾಕ್ಷರ. ಸೊ ನಾನು ನಿನ್ನೆನೂ ಹೇಳಿದ್ದೆ, ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇಟ್ಸ್ ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ. ಓಕೆ, ನೆಕ್ಸ್ಟ್ ಹೋಗೋಣ. 16th ಕ್ವೆಶನ್, ಕಿಟ್ಟು ಪುಟ್ಟು ಶಾಲೆಗೆ ಹೋದರು. ಈ ವಾಕ್ಯದಲ್ಲಿ ನಪುಂಸಕಲಿಂಗ. ಕಿಟ್ಟು, ಕಿಟ್ಟು ಅಂದ್ಕೊಳ್ಳೆ ನಮಗೇನು ಗೊತ್ತಾಗುತ್ತೆ, ಅವನ ಹುಡುಗನ ಹೆಸರು ಅಂತ ಗೊತ್ತಾಗುತ್ತೆ, ಪುಲ್ಲಿಂಗ, ರೈಟ್? ಪುಟ್ಟು, ಪುಟ್ಟುನೂ ಅಷ್ಟೇ, ಪುಲ್ಲಿಂಗ. ಸೊ ಅದು ನಮಗೆ ಗೊತ್ತಾಗ್ಬಿಡುತ್ತೆ. ಶಾಲೆ ಯಾವ ಲಿಂಗ? ಶಾಲೆಗೆ ಲಿಂಗ ಇದೆಯಾ? ಇಲ್ಲ. ನಾವು ಲಿಂಗ ಇಲ್ಲದನ್ನು ಏನಂತ ಕರಿತೀವಿ? ನಪುಂಸಕ ಲಿಂಗಕ್ಕೆ ಸೇರಿಸ್ಕೋತೀವಿ. ನಮ್ಮ ಕನ್ನಡದಲ್ಲಿರೋದು ಮೂರೇ ಲಿಂಗ, ಒಂದು ಪುಲ್ಲಿಂಗ ಆಗಿರಬೇಕು, ಒಂದು ಸ್ತ್ರೀಲಿಂಗ ಆಗಿರಬೇಕು, ಅದರ್ವೈಸ್ ನಾವೆಲ್ಲನೂ ನಪುಂಸಕ ಲಿಂಗಕ್ಕೆ ಹಾಕ್ಬಿಡ್ತೀವಿ. ಸೊ ಇಲ್ಲಿ ಶಾಲೆ ಏನು ಬರುತ್ತೆ ನಮಗೆ, ನಪುಂಸಕ ಲಿಂಗಕ್ಕೆ ಬರುತ್ತೆ. ಸೊ ಇಲ್ಲಿ ನಪುಂಸಕ ಲಿಂಗ ಯಾವುದು ಅಂತ ಕೇಳಿದ್ರೆ ನಾವೇನು ಹೇಳಬೇಕು? ಕಿಟ್ಟು ಪುಟ್ಟು ಬರಲ್ಲ, ಹೋದರೂ ಬರಲ್ಲ, ಹೋದರೂ ಕ್ರಿಯಾಪದಕ್ಕೆ ಹೋಗುತ್ತೆ ನಿಮಗೆ. ಸೊ ಅದು ಲಿಂಗಗಳಿಗೆ ಬರಲ್ಲ. ಕಿಟ್ಟು ಪುಲ್ಲಿಂಗ, ಶಾಲೆ ನಪುಂಸಕ ಲಿಂಗ, ಪುಟ್ಟು ಪುಲ್ಲಿಂಗಕ್ಕೆ ಹೋಗುತ್ತೆ. ಸೊ ಇಲ್ಲಿ ಆನ್ಸರ್ ಶಾಲೆ. ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಒಂದು ಒಗಟನ್ನು ಕೊಟ್ಟೆ ಕೊಡ್ತಾರೆ. ಸೊ ನೆನ್ನೆನೂ ಒಂದು ಒಗಟ್ ಕೇಳಿದ್ರು, ಇವತ್ತು ನೆನ್ನೆ ಸೂರ್ಯನ ಬಗ್ಗೆ ಕೇಳಿದ್ರು. ಇವತ್ತಿನ ಕ್ವೆಶನ್ ಪೇಪರಲ್ಲಿ ಹಸಿರು ಕೊಡದ ತುಂಬ ಸಿಹಿ ನೀರು. ಸೊ ಈ ಒಗಟನ್ನು ಬಿಡಿಸಿ ಅಂತ ಹೇಳಿ. ಸೊ ನಿಮಗೆ ಆಪ್ಷನ್ ನೋಡಿದ ಕೂಡಲೇ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ಎಳನೀರು, ಬಿಂದಿಗೆ, ತೆಂಗಿನಕಾಯಿ, ಹಸಿರು ಕೊಡ. ಸೊ ಇದಕ್ಕೆ ಆಬ್ವಿಯಸ್ಲಿ ಎಳ್ನೀರೇ ಆನ್ಸರು, ಮತ್ತು ಮಾತೇ ಇಲ್ಲ. ಬಟ್ ಆದರೂ ಹೇಳ್ತೀನಿ, ಬಿಂದಿಗೆಲಿ ತಂದಿರೋ ನೀರೆಲ್ಲ ಸಿಹಿ ನೀರಾಗಿರಲ್ಲ. ಸೊ ಇದಲ್ಲ. ತೆಂಗಿನಕಾಯಿ, ಎಳ್ನೀರು ಬಲ್ಕ್ ಮೇಲೆ ತೆಂಗಿನಕಾಯಿ ಆಗುತ್ತೆ. ಸೊ ಅಷ್ಟರಲ್ಲಾಗಲೇ ಅದು ಸಿಪ್ಪೆ ಎಲ್ಲ ಒಣಗಿರುತ್ತೆ, ಆ್ಯಂಡ್ ನಾವು ಬಿಡಿಸಿದ ಮೇಲೆ ಅದು ಬ್ರೌನ್ ಕಲರಲ್ಲಿರುತ್ತೆ. ಸೊ ಇದಲ್ಲ. ಸೊ ನೆಕ್ಸ್ಟ್ ಹಸಿರು ಕೂಡ, ಹಸಿರು ಕೂಡದಲ್ಲಿ ತಂದಿರೋ ನೀರೆಲ್ಲ ಸ್ವೀಟ್ ಇರಲ್ಲ, ಹೌದಾ? ಸೊ ಆನ್ಸರ್ ಎಳ್ನೀರು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆನ್ನೆ ಪೂಜ್ಯಶ್ರೀ ಕೇಳಿದ್ದೆ, ಇವತ್ತು ಮಾತೃಶ್ರೀ. ಈ ಪದವನ್ನು ಸಂಬೋಧಿಸುವುದು, ನಾನು ನೆನ್ನೆ ಹೇಳಿದೆ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಪೂಜ್ಯಶ್ರೀ ಆಗಿರ್ಬೋದು, ಮಾತೃಶ್ರೀ ಆಗಿರ್ಬೋದು, ಮಾನ್ಯರೇ ಆಗಿರ್ಬೋದು, ನಾವು ಯೂಸ್ ಮಾಡೋದು ಲೆಟರ್ ರೈಟಿಂಗಲ್ಲಿ, ಪತ್ರ ಬರೆಯೋದ್ರಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಸೊ ಪೂಜ್ಯಶ್ರೀ, ನಾವು ಪೂಜನೀಯ ಸ್ಥಾನದಲ್ಲಿ ನೋಡೋ ತಂದೆಯವ್ರನ್ನ ಅಂತ ಹೇಳಿದೆ. ಇವತ್ತು ಮಾತೃಶ್ರೀ, ಮಾತೃ ಅಂದರೆ ತಾಯಿ. ಸೊ ತಂಗಿಗೆ ಅಲ್ಲ, ತಾಯಿಗೆ ರೈಟ್ ಆನ್ಸರ್. ಅತ್ತಿಗೆ, ಅಜ್ಜಿಗೆ ಅಲ್ಲ. ಸೊ ಮಾತೃಶ್ರೀ ತಾಯಿಗೆ.
ಸೊ ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನವುಗಳಲ್ಲಿ ತಪ್ಪಿಲ್ಲದ ಪದ ಆರಿಸಿ ಬರೆಯಿರಿ. ಅಂದರೆ ಗ್ರಾಮರ್ ವೈಸ್ ನೀವು ಅಕ್ಷರಗಳನ್ನ, ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಎಲ್ಲರಿಗೂ ಹೇಳ್ತಿರ್ತೀನಿ, ನನಗೆ ನನ್ನ ಹತ್ರ ಯಾರು ಸಜೆಷನ್ ಕೇಳ್ತಾರೋ ಅವರೆಲ್ಲರಿಗೂ ಹೇಳ್ತೀನಿ, ನೀವು ಯಾವುದೇ ಪೇಪರ್ ಓದಿ ಎಲ್ಲೇ ಓದಿ ಅಕ್ಷರಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಹೇಳ್ತಾ ಇರೋದು, ಎಫ್ ಡಿ ಎ ಎಕ್ಸಾಮ್ ನೀವು ಬರೆಯೋಕ್ಕೆ ಹೋದರೆ, ಅವ್ರ ಎಫ್ ಡಿ ಎ ಎಸ್ ಡಿ ಎ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋದರೆ 5 ಮಾರ್ಕ್ಸಿನ ಕ್ವೆಶನು ಈ ಅಕ್ಷರ ತಪ್ಪು ಕಂಡುಹಿಡಿಯೋದ್ರಲ್ಲೇ ಕೊಟ್ಟಿರ್ತಾರೆ. 5 ಮಾರ್ಕ್ಸ್ ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಬರುತ್ತೆ. ಬಟ್ ಈಸಿಯಾಗಿರೋದು ಕೊಟ್ಟಿರಲ್ಲ, ಅಲ್ಲಿ ಸ್ವಲ್ಪ ಟ್ರಿಕ್ಕಿ ಕೊಟ್ಟಿರ್ತಾರೆ. ನಾನು ಅದಕ್ಕೆ ಹೇಳ್ತೀನಿ, ನ್ಯೂಸ್ ಪೇಪರ್ ಓದಬೇಕಾದ್ರೆ ನೀವು ಎಲ್ಲೇ ಯಾರೇ ಒಂದು ಪದ ಮಾತಾಡ್ತಿರಲಿ, ಅವ್ರ ಉಚ್ಚಾರಣೆ ಅಬ್ಸರ್ವ್ ಮಾಡಿ. ಆ್ಯಂಡ್ ಅದು ಹೇಗೆ ಬರುತ್ತೆ ನಮಗೆ ಗೊತ್ತಿರುತ್ತೆ, ಇಲ್ಲೆಲ್ಲ ಅಂದ್ಕೊಂಬಿಟ್ಟಿರ್ತೀವಿ, ಓ ಭ್ರಷ್ಟಾಚಾರ ಅಂದರೆ ಹಿಂಗೆ ಅಂತ. ಅಲ್ಲಿ 4 ಆಪ್ಷನ್ ಸಿಮಿಲರ್ ಕೊಟ್ಟಾಗ ಯಾವುದು ಅಂತಲೇ ಗೊತ್ತಾಗಲ್ಲ, ಹಾಗಾಗಿ ಆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಎಲ್ಲರಿಗೂ ಹೇಳೋದಷ್ಟೇ, ಸೊ ಎಲ್ಲೇ ಆಗಲಿ ನೀವು ಕನ್ನಡ ಪದವನ್ನು ಓದ್ತಾ ಇದ್ದೀವಿ, ಅವ್ರ ಇಂಗ್ಲೀಷ್ ಪದ ನೀವು ಯಾವುದೇ ಓದಿ, ಸ್ಪೆಲ್ಲಿಂಗ್ಗಳನ್ನು ಅಬ್ಸರ್ವ್ ಮಾಡಿ, ಅಲ್ಲಿ ಒತ್ತು ದೀರ್ಘಗಳನ್ನ ಅಬ್ಸರ್ವ್ ಮಾಡಿ, ಅದು ತುಂಬ ಇಂಪಾರ್ಟೆಂಟು. ಓಕೆ, ಈ ಕೆಳಗುಗಳಲ್ಲಿ ತಪ್ಪಿಲ್ಲದ ಪದ ಆರಿಸಿ ಬರೆಯಿರಿ. ಭ್ರಷ್ಟಾಚಾರ, 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 4 ಕಡೆಯೂ ಭ್ರಷ್ಟಾಚಾರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಈ ಭ್ರಷ್ಟಾಚಾರ ಸರಿ ಅಂದರೆ ಏನು, ದೊಡ್ಡ ಬಾ ಇರಬೇಕು, ಅದಕ್ಕೆ ರಾವತ್ತು ಶ ತಾವತ್ತು ಚ ರ. ಇಲ್ಲಿ ಏನಾಗುತ್ತೆ, ಇಲ್ಲಿ ಸಣ್ಣ ಬಾ ಇದೆ, ನಾವು ಭ್ರಷ್ಟಾಚಾರ ಅಂತ ಕರಿತೀವಿ. ಭ್ರಷ್ಟಾಚಾರ ಅಂತ ಕರೆಯಲ್ಲ ನಾವು, ಯೂಶ್ವಲಿ ಹೇಳ್ತಾ ಹೇಳ್ತಾ ಬರಿಬೋದು, ಬಟ್ ಬರೆಯೋ ವಿಧಾನ ಇದು ಭ್ರಷ್ಟಾಚಾರ. ಸೊ ಇದು ಅಲ್ಲ, ಇಲ್ಲಿ ಏನಾಗಿದೆ, ದೊಡ್ಡ ಚ ಬಂದಿದೆ. ಸೊ ಅಲ್ಲ, ಏನು ಸಣ್ಣ ಚ ಬರಬೇಕು. ಓಕೆ, ಈ ಭ್ರಷ್ಟಾಚಾರದಲ್ಲಿ ಈ ಶ ಏನಾಗಿದೆ, ಶೇಷ ಅಂತೀವಲ್ಲ ನಾವು, ಆ ಶೇ ಬಂದಿದೆ. ಸೊ ಇದು ಅಲ್ಲ. ಸೊ ಆನ್ಸರ್, ಈ ಭ್ರಷ್ಟಾಚಾರ ಇವತ್ತಿಂದನೇ ಅಬ್ಸರ್ವ್ ಮಾಡಿ, ಎಲ್ಲಾದರೂ ಒಂದು ಬೋರ್ಡ್ ಹಾಕಿದರೆ ಓದ್ತಿದ್ದೀರಾ, ಅದರಲ್ಲಿರೋ ತಪ್ಪುಗಳನ್ನ ಹುಡ್ಕೋಕ್ಕೆ ಟ್ರೈ ಮಾಡಿ, ಅವ್ರು ಏನೇನು ಒತ್ತು ದೀರ್ಘ ಇದೆ ಹುಡ್ಕೋಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯವನ್ನು ಆರಿಸಿ. ಕಮಲಳ ಲಂಗ ಝಳಝಳ, ಕಮಲಳ ಲಂಗ ಝಳಝಳ, ಕಮಲಳ ಲಂಗ ಝಳಝಳ, ಕಮಲಳ ಲಂಗ ಲಂಗ ಝಳಝಳ. ಸೊ ಇಲ್ಲೇನಾಗಿದೆ, ಫಸ್ಟು ಕಮಲಳ ಲಂಗ ಜಳಜಳ ಇದು ಸರಿ ಇದೆ, ಬಟ್ ಏನಾಗುತ್ತೆ, ನಾವು ಜಳಜಳ ಹೊಳಿತಾ ಇದ್ದಾಳೆ ನೋಡು ಅನ್ನಬೇಕಾದ್ರೆ ಏನು ಜಳಜಳ ಹೊಳಿತಿದ್ದಾಳೆ ಅಂತೀವಿ. ಸೊ ಈ ಜಳಜಳ ಬರಬೇಕು. ಏನಾಗುತ್ತೆ ನಿಮಗೆ, ಸೊ ಈ ಜಳಜಳ ಬಂತು ಅಂದರೆ ನಿಮಗೆ ಸರಿ ಹೋಗುತ್ತೆ, ಅಂದರೆ ಜಳಜಳ ಹೊಳಿತಾ ಇದ್ದಾಳೆ ನೋಡು ಅಂತ ಹೇಳಿ. ಸೊ ಇಲ್ಲಿ ಕಮಲಾನೇ ಮಿಸ್ಟೇಕ್ ಇದೆ, ದೊಡ್ಡ ಖ ಇದೆ, ನಾವೆಲ್ಲೂ ಕಮಲನ ಹಂಗೆ ಉಚ್ಚಾರ ಮಾಡಲ್ಲ. ಇಲ್ಲೇನಾಗಿದೆ, ಲಂಗ ಈ ಗಾ ಇದೆಯಲ್ಲ ಸಣ್ಣ ಗಾ ಇರೋದು ದೊಡ್ಡ ಗಾ ಆಗಿಬಿಟ್ಟಿದೆ. ಸೊ ಅಲ್ಲೇನಾಗುತ್ತೆ, ಅದು ಮಿಸ್ಟೇಕ್ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಕಮಲಳ ಲಂಗ ಝಳಝಳ. ಯಾಕೆ, ಕಮಲ ಅನ್ನೋದು ಮೀನ್ಸ್ ಕರೆಕ್ಟ್ ಇದೆ, ಲಂಗ ಕರೆಕ್ಟ್ ಇದೆ, ಝಳಝಳ ನಾನು ಹೇಳಿದೆ ಝಳಝಳ ಅಂದರೆ ದೊಡ್ಡ ಜಾನೇ ಬರಬೇಕು. ಓಕೆ, ಸೊ ಇವತ್ತಿನ ಮಾಡೆಲ್ ಕ್ವೆಶನ್ ಪೇಪರಲ್ಲಿ 20 ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಇದು 2ನೇ ಕ್ವೆಶನ್ ಪೇಪರ್ ಕಂಪ್ಲೀಟ್ ಆಗಿದೆ ಇವತ್ತಿಗೆ. ಸೊ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಖಂಡಿತ ಕ್ಲಿಯರ್ ಮಾಡ್ತೀನಿ. ಇನ್ ಕೇಸ್ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾರ ಮಿಸ್ಟೇಕ್ ಮಾಡಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದನ್ನು ಸರಿ ಮಾಡ್ಕೋತೀನಿ ನೆಕ್ಸ್ಟ್ ಕ್ಲಾಸಿಂದ. ಆ್ಯಂಡ್ ನನ್ನ ವಿಡಿಯೋ ಅರ್ಥ ಆಗಿದ್ರೆ, ಮೀನ್ಸ್ ನನ್ನ ಕ್ಲಾಸಸ್ ಅರ್ಥ ಆಗಿದ್ರೆ ಒಂದು ಲೈಕ್ ಕೊಡಿ. ಆ್ಯಂಡ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಎಲ್ಲರಿಗೂ ಆಲ್ ದ ಬೆಸ್ಟ್, ಥ್ಯಾಂಕ್ ಯು.